ಹಂಸಿಯಾಳ ಕರ್ನಾಟಕ. ನೋಡಿದ್ರಲ್ಲ ಆ ಪರಶುರಾಮ ಅವರ ವೈಫ್ ಅವರು ಯಾವ ರೀತಿ ಗೋಳಾಡ್ತಾ ಇದ್ದಾರೆ ಅಂತ. ಬಿ ಜೆ ಪಿ ಇರೋ ಟೈಮಲ್ಲಿ ಅಪಾಯಿಂಟ್ಮೆಂಟ್ಗೆ 50 ಲಕ್ಷ ತಗೊಳೋರು. ಈಗ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಅವರೇನೋ ಒಳ್ಳೆಯವರು ಅಂತ ನಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಲಿ ಇರೋರು 420 ಎಲ್ಲ ಸೇರಿಕೊಂಡು ನೋಡ್ರಿ, ಒಂದು ಟ್ರಾನ್ಸ್ಫರ್ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ಗೆ 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರೆ ಲೋಕಲ್ MLA ಅವನ ಮಗ, ಇದೇನು ಸರ್ಕಾರಕ್ಕೆ ಗೊತ್ತಿಲ್ವಾ? ಸಿದ್ದರಾಮಯ್ಯ ಒಬ್ಬರು ಏನೋ ಕರೆಕ್ಟಾಗಿದ್ದರೆ ಸರ್ಕಾರದಲ್ಲಿ ಈ ಥರ ಅನ್ಯಾಯಗಳು ಸರಿನಾ? ಆ ಹೆಣ್ಮಗಳು ಗಂಡನ ಕಳ್ಕೊಂಡು ಅವ್ರು ಸಬ್ ಇನ್ಸ್ಪೆಕ್ಟ್ರು. ನಾನು ಯಾವ ಪ್ರತಿ ಸಾರಿ ನಾನು ವಿರೋಧ ಮಾಡೋದು ಪೊಲೀಸರನ್ನ ವಿರೋಧ ಮಾಡ್ತೀನಿ, ಬಟ್ ಆ ಗೋಲ್ಡ್ ನೋಡಿದ್ರೆ ನಮಗೆ ಎಷ್ಟು ಹೊಟ್ಟೆ ಉರಿಯುತ್ತೆ. ಇಲ್ಲ, ಫಸ್ಟ್ ಜನ್ರೇಷನ್ ಓದಿ, ಫಸ್ಟ್ ಜನ್ರೇಷನ್ ಗೌರ್ಮೆಂಟ್ ಕೆಲಸ ಉಣಿಸ್ಕೊಂಡು ಎಲ್ಲ ಆದಿವಾಸಿಗಳು, ಮೂಲ ನಿವಾಸಿಗಳು, SC ST OBCಗಳು ಹುಡುಗರು ಈ ಥರ ಸತ್ತೋದ್ರೆ ಸರ್ಕಾರ ಜವಾಬ್ದಾರಿ ಇಲ್ವಾ? ಈ ಟ್ರಾನ್ಸ್ಫರ್ ಲಾಬಿ ಕಾಂಗ್ರೆಸ್ಸಲ್ಲಿ ನಿಲ್ಲಬೇಕು. ಸಿದ್ದರಾಮಯ್ಯನವರೇ, ಸಿದ್ದರಾಮಯ್ಯನವರೇ, ಓಂ ಮನೀಷ್ ಪರಮೇಶ್ವರ ಅವರೇ, ನೀವೆಲ್ಲದಕ್ಕೂ ಕೂಲಾಗಿ ಉತ್ತರ ಕೊಟ್ಟರೆ ಹೇಗೆ ಓಂ ಮನೀಷ್ ಸಾಹೇಬ್ರೇ? ಹಾಂ, ಅಲ್ಲಿ ನೋಡಿ, ಯಾದಗಿರಿನಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸತ್ಯ ಹೋಗಿದ್ದಾನೆ, 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ. ಹಾಂ, ಚೆನ್ನಾರೆಡ್ಡಿ ಮತ್ತು ಆತನ ಮಗ CM ಸಿದ್ದರಾಮಯ್ಯನವರೇ, ಈ ಲಾಬಿಗೆ, ಈ ಲಂಚದ ಲಾಬಿಗೆ ಯಾರು ಕಿಂಗ್ ಪಿನ್ನು ನಿಮ್ಮ ಸರ್ಕಾರದಲ್ಲಿ ಅಂತ ನಿಮಗೆ ಗೊತ್ತಿದೆ. ಆ ಕಿಂಗ್ ಪಿನ್ ಕೂತ್ಕೊಂಡು ಈ ಇರೋ MLAಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಹಾಂ, ಆ ಅಪ್ಪನಿಗೆ ಕೋಟಿ ಕೋಟಿ ಕೊಳಿತದಲ್ರಿ. ಬೆಳಗ್ಗೆ ಇದ್ದರೆ ಬೇರೆಯವ್ರನ್ನ ಪ್ರಶ್ನೆ ಮಾಡೋ ಈ ಕಿಂಗ್ ಪಿನ್ನು ನಿಮ್ಮ ಸರ್ಕಾರದಲ್ಲಿ, ಈ MLAಗಳಿಗೆ ಕಲೆಕ್ಷನ್ಗೆ ಹೇಳ್ಕೊಟ್ಟು ಈ ಥರ ನೇಣು ಹಾಕ್ಕಂಡ್ರೆ, ಈ ಥರ ಸತ್ರೆ ಯಾರು ಜವಾಬ್ದಾರಿ? ನೀವೇ ಏನೋ ಎಕ್ಸ್ಪೋಸ್ ಮಾಡಿದ್ದು BJPಯನ್ನು, ಏನೋ ಅಪಾಯಿಂಟ್ಮೆಂಟ್ಗೆ ದುಡ್ಡು ತಗೊಳ್ತಂತ. ಈಗ ನೀವು ಟ್ರಾನ್ಸ್ಫರ್ಗೆ 30 ಲಕ್ಷ ನಿಮ್ಮ MLAಗಳು ಕೇಳ್ತಾ ಇದ್ರೆ ಸತ್ತೋಗಿದ್ದಾನೆ ಅಂತಂದರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, JioTV 1334, UDigital 162, CityCable 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.